ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ಸೊ ಇವತ್ತೇನಪ್ಪ ಅಂದರೆ ಇವತ್ತು ನಾನು ಒಂದು ಒಳ್ಳೆ ಡಿಫ್ರೆಂಟ್ ಇರೋ ಕಂಟೆಂಟ್ ಜೊತೆಗೆ ನಿಮ್ಮ ಜೊತೆ ಬಂದಿದ್ದೇನೆ. ಇವತ್ತು ಏನಪ್ಪ ಅಂದರೆ ನಿಮ್ಮ ಮನೇಲಿ ಸ್ವಲ್ಪ ಜಾಗ ಇದ್ದರೆ ಅದರೊಳಗಡೆ ಯಾವ ರೀತಿ ನಿಮಗೆ ಬೇಕಾಗಿರೋಂಥ ಗಾರ್ಡನ್ ಕ್ರಿಯೇಟ್ ಮಾಡ್ಕೋಬೋದು, ಒಂದು ಕೈದೋಟ ಸಿಂಪಲ್ ಆಗಿರೋ ಕೈದೋಟ ಹೇಗೆ ಮಾಡ್ಕೋಬೋದು, ಅದರಲ್ಲಿ ಏನೆಲ್ಲ ಬೆಳಿಬೋದು, ಅದರಿಂದ ನಮ್ಗೆ ಏನೇನು ಯೂಸ್ ಇದೆ ಅಂತ ನಿಮ್ಗೆ ಹೇಳ್ಕೊಡ್ತೀನಿ, ಬನ್ನಿ. ಸೊ ವೆಯ್ಟ್ ಮಾಡ್ತಾ ಇದ್ದೀರಾ ನಮ್ಮ ಗಾರ್ಡನ್ ನೋಡೋದಕ್ಕೆ, ಹಾಗಾದರೆ ಬನ್ನಿ. ಇದು ಚಿಕ್ಕ ನಾನೇ ಮಾಡಿರೋಂಥ ಚಿಕ್ಕ ಕೈದೋಟ, ಚಿಕ್ಕ ಗಾರ್ಡನ್ ಅಂತಲೇ ಹೇಳ್ಬೋದು. ಮಾಡೋಣ. ನಾನು ಇದನ್ನು ನಾನೊಬ್ಬಳೇ ಮಾಡಿಲ್ಲ, ನಮ್ಮಮ್ಮನೂ ಸಪೋರ್ಟ್ ಮಾಡಿದ್ದಾರೆ. ನನಗಿಷ್ಟ ಆಗಿರೋಂಥ ಗಿಡಗಳನ್ನ ಬೇರೆ ಕಡೆಯಿಂದಲೂ ತಂದು ನಾವು ಕ್ರಾಫ್ಟ್ ಮಾಡಿ ಹಾಕ್ಬೋದು. ಸೊ ನಿಮಗೆ ಫ್ಲವರ್ಸು ಏನು ಬೇಕೋ ಅದು ನಿಮಗೆ ಇಷ್ಟ ಆಗಿರೋಂಥದ್ದು ಬೆಳ್ಕೋಬೋದು. ನಾನು ಯಾಕಪ್ಪ ಇದನ್ನು ಮಾಡಿದ್ದೀನಿ ಅಂದರೆ ನನಗೆ ಪೀಸ್ ಆಫ್ ಮೈಂಡ್, ನನಗೆ ಏನೋ ಒಂಥರ ಖುಷಿ ಇದೆ ಇದ್ರಲ್ಲಿ ಮಾಡೋದ್ರಿಂದ. ನನಗೆ ಯಾವಾಗಾದರೂ ಬೇಜಾರಾದರೆ ನಾನು ಬಂದು ಇಲ್ಲಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ತೀನಿ. ಸೊ ನನಗೇನಂದರೆ ನಾನು ಹಾಕಿರೋ ಯಾರಿಗಾದರೂ ಖುಷಿ ಇರುತ್ತೆ ಅಲ್ವಾ. ನಾವು ಯಾವಾಗಾದರೂ ಗಿಡ ಹಾಕಿದಾಗ ಅದು ಯಾವಾಗ ದೊಡ್ಡದಾಗುತ್ತೆ, ಅದರಿಂದ ಇವಾಗ ಹೂವಿನ ಗಿಡ ಆದರೆ ಅದು ಯಾವಾಗ ಹೂ ಬಿಡುತ್ತೆ ಅನ್ನೋ ಖುಷಿ ಇರುತ್ತೆ. ಇವಾಗ ಏನಾದರೂ ವೆಜಿಟೇಬಲ್ಸ್ ಹಾಕಿದರೆ ಅದು ಯಾವಾಗ ನಮಗೆ ಫಲ ಕೊಡುತ್ತೆ ಅನ್ನೋ ಕುತೂಹಲ ಅನ್ನೋ ಕ್ಯೂರಿಯಾಸಿಟಿ ಇದ್ದೇ ಇರುತ್ತೆ. ಸೊ ನನಗಂತೂ ತುಂಬ ಖುಷಿ ಇದೆ ಗಾರ್ಡನ್ ಮಾಡೋದ್ರಿಂದ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಬೋದು, ಸ್ವಲ್ಪ ಪೀಸ್ ಆಫ್ ಮೈಂಡ್ ಇರುತ್ತೆ ನಮಗೆ, ಖುಷಿ ಸಿಗುತ್ತೆ ಅದರಿಂದ, ನೆಮ್ಮದಿಯಾಗಿ ನೆಮ್ಮದಿ ಸಿಗುತ್ತೆ ಸ್ವಲ್ಪ. ಸೊ ಬನ್ನಿ, ನಾನು ಏನೇನು ಬೆಳೆದಿದ್ದೀನಿ ಅಂತ ನಿಮಗೆ ತೋರಿಸ್ತೀನಿ. ಯುಟಿಲೈಸ್ ಮಾಡ್ಕೋಬಾರ್ದು ಅಂತ ನಾನು ಸ್ವಲ್ಪ ವೆಜಿಟೇಬಲ್ಸ್ ಗಿಡಗಳೆಲ್ಲ ಹಾಕಿದ್ದೀನಿ. ಸೊ ಸೀಡ್ಸ್ ಎಲ್ಲ ಅಂಗಡಿಲಿ ಸಿಗುತ್ತೆ, ಅದನ್ನೆಲ್ಲ ತಂದು ಹಾಕಿದ್ದೀನಿ. ಸೊ ನಮ್ಮ ಮನೆಗಾಗುವಷ್ಟು ತರಕಾರಿ ನಮಗೆ ನಮ್ಮ ಮನೆಗಾಗಿ ಹೆಚ್ಚಾಗುತ್ತೆ. ಸೊ ನಾವು ಹೊರಗಡೆಯಿಂದ ತರೋ ಅವಶ್ಯಕತೆ ಇರಲ್ಲ. ಸೊ ನ್ಯಾಚುರಲಾಗಿ ನಾವೇ ಬೆಳ್ಕೊಂಡು ಒಳ್ಳೆ ಫುಡ್ನ ತಿನ್ಬೋದು. ಸೊ ಬನ್ನಿ. ಸೊ ಫಸ್ಟ್ ಏನಪ್ಪ ಅಂದರೆ ಅದು ದುನ್ಮಗಿನ ಗಿಡ, ಇವಾಗ ಸೀಸನ್ನು ಮುಗ್ದೋಗಿದೆ. ಸೊ ಇವಾಗ ಹೂ ಬಿಡ್ತಾ ಇಲ್ಲ ಅದು. ಸೊ ನಾವು ಇವಾಗ ನೆಕ್ಸ್ಟ್ ನವಂಬರಲ್ಲಿ ಅದನ್ನೆಲ್ಲ ಫುಲ್ಲು ಎಲೆ ಎಲ್ಲ ಕಿತ್ತಾಕ್ಬಿಟ್ರೆ ಡಿಸೆಂಬರಿಂದ ಅದು ಮತ್ತೆ ಚಿಗುರಿ ಹೊಸ ಹೂ ಬಿಡೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಸೊ ಅದಕ್ಕೆ ನಾನು ಇವಾಗ ಏನು ಮಾಡಿಲ್ಲ ಅದಕ್ಕೆ. ಸೊ ಅದು ಗ್ರೋತ್ ಆಗ್ತಾ ಇದೆ ಡೈಲಿ. ಅದು ಜಸ್ಟ್ ಇನ್ನೂ ಒಂದು 8 months ಆಗಿರ್ಬೋದು ಅಷ್ಟೇ ನಾನು ಹಾಕಿ. ಸೊ ಆಲ್ರೆಡಿ ಒಂದು 2 seasons ಹೂ ಬಿಟ್ಟಿದೆ ಅದು ಆಲ್ರೆಡಿ. ಸೊ ನೆಕ್ಸ್ಟ್ ಇಯರು ಇನ್ನೂ ಜಾಸ್ತಿ ಬಿಡುತ್ತೆ. ಸೊ ನೆಕ್ಸ್ಟ್ ಏನಂದರೆ ಇದು ತುಂಬ ನಾನು ಜಾಸ್ತಿ ಕನಕಾಂಬರ ಹಾಕಿದ್ದೆ ಆ್ಯಕ್ಚುಲಿ. ಸೊ ಇವಾಗೆಲ್ಲ ಹೋಗಿದೆ, ಯಾಕಂದರೆ ಅದು ಬಿಸಿಲು ಕಾಲದಲ್ಲಿ ಮಾತ್ರ, ಬೇಸಿಗೆಗಾಲದಲ್ಲಿ ತುಂಬ ಜಾಸ್ತಿ ಬಿಡುತ್ತೆ. ಸೊ ಇವಾಗ ಸ್ವಲ್ಪ ಮಳೆ ಬಂದಿದೆ, ಮಳೆ ಇದ್ದಾಗಲೂ ಅದು ಜಾಸ್ತಿ ಬರೋದಿಲ್ಲ. ನೆಕ್ಸ್ಟ್ ಏನಪ್ಪ ಅಂದರೆ ಇದು ಗನ್ಬತ್ಲು ಅಂತ. ಸೊ ಇದು ಸಿಂಗಲ್ ಎಳೆ ಇರುತ್ತೆ, ಇದನ್ನು ನಾವು ಪೂಜೆಗೆಲ್ಲ ಬಳಸ್ಬೋದು. ನೀವು ಈ ಮೊಗ್ಗಲ್ಲಿ ನಾವು ಡಿಫ್ರೆಂಟ್ ಹಾರಗಳು ಮಾಡಿ ದೇವ್ರಿಗೆ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಇರೋದ್ರಿಂದ ಸೊ ಮುಂಚೆಯಿಂದನೇ ನಾವು ಈ ಮೊಗ್ಗನ್ನೆಲ್ಲ ಸಂಜೆ ಈವ್ನಿಂಗ್ ಒಳಗಡೆ ಕಟ್ ಮಾಡಿಕೊಂಡು ಸೊ ಫ್ರಿಜ್ಜಲ್ಲಿ ಇಟ್ಟರೆ ಇದು ಹರಡಲ್ಲ. ಸೊ ನೀವು ನಾಳೆ ಪೂಜೆ ಅನ್ಬೇಕಾದ್ರೇ ತೆಗೆದ್ಬಿಟ್ಟು ಫ್ರಿಜ್ಜಿಂದ ತೆಗೆದು ಹಾರ ಮಾಡಿದ್ರೆ ಇದು ಹೀಗೆ ಇರುತ್ತೆ, ಹರಡಲ್ಲ, ತುಂಬ ಚೆನ್ನಾಗಿರುತ್ತೆ ಹಾರ ನೋಡೋಕ್ಕೆ. ನೆಕ್ಸ್ಟು ನಾನು ರೋಸ್ ಗಿಡ ಬರೋಕ್ಕೆ. ಸೊ ಇದು ರೋಸ್ ಗಿಡ. ಸೊ ಇದು ತುಂಬ ಏನದು ಬಟನ್ಸ್ ಅಂತಾರೆ, ತುಂಬ ಬಿಡುತ್ತೆ ರೋಸು, ಚಿಕ್ಕ ಚಿಕ್ಕದ್ರ ಗುಲಾಬಿ ಬಿಡುತ್ತಲ್ಲ ಅದು. ಮತ್ತು ನಂದು ರೆಡ್ಡದು ಇದೆ, ರೆಡ್ ಒನ್ ಇದೆ, ರೆಡ್ ಕಲರ್ ಬಿಡುತ್ತಲ್ವ, ಆ ರೀತಿ ಇದೆ ಇಲ್ಲಿದೆ. ಇದು ನೋಡೋಕ್ಕೆ ಚಿಕ್ಕ ಗಿಡ ಆದ್ರೂ ಇದು ಕಡಿಮೆ ಹೂ ಬಿಡುತ್ತೆ, ಬಟ್ ಮೊನ್ನೆ ಇನ್ನೂ 4-5 ಹೂ ಬಿಟ್ಟಿತ್ತು. ಸೊ ಇವಾಗ ಬಿಟ್ಟಿಲ್ಲ, ನೆಕ್ಸ್ಟ್ ಇನ್ನೊಂದ್ಸರಿ ಚಿಗುರು ಬಿಟ್ಟು ಹೂ ಬಿಡುತ್ತೆ. ಇದು ಹೀರೆಕಾಯಿ ಬಳ್ಳಿ, ಇದು ಆಲ್ರೆಡಿ ನೆಲಕ್ಕಾಕಿ 1 month ಆಗಿದೆ. ಸೊ ಇದು ಹೂ ಆಗಿ ಆಲ್ರೆಡಿ ಕಾಯಿ ಸ್ಟಾರ್ಟ್ ಆಗ್ತಿದೆ. ಸೊ ಇನ್ನೊಂದು 15 days ನಾವು ಕಾಯಿ ಬಿಟ್ಟರೆ ಕಟ್ ಮಾಡ್ಕೋಬೋದು. ಹಾಗೆ
ಇದು ಹಾಗಲಕಾಯಿ ಬಳ್ಳಿ, ಇದು ಸೇಮ್ ಅಷ್ಟೇ, 1 ಮಂತ್ ಆಗಿದೆ. ಸೊ ಇನ್ನೊಂದು 15 ಡೇಸಲ್ಲಿ ಇದು ಕಾಯಿ ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮತ್ತು ಇದು ಬಿಕೆ ಗಿಡ, ನಾನು ಇದನ್ನು ಫಾರೆಸ್ಟಲ್ಲಿ ಜಸ್ಟ್ 10 ರುಪೀಸ್ ಪರ್ ಗಿಡ ತೊಗೊಂಡು ಬಂದಿದ್ದೆ. ಸೊ ನೀವು ಆದಷ್ಟು ಯಾವುದಾದ್ರೂ ಗಿಡಗಳು ಹಾಕ್ಬೇಕಾದ್ರೆ ಬಿಸಿಲು ಚೆನ್ನಾಗಿ ಬೀಳೋ ಹತ್ರ ನಾವು ಗಿಡಗಳು ಹಾಕ್ಬೇಕು. ಸೊ ಆವಾಗ ಚೆನ್ನಾಗಿ ಬರುತ್ತೆ. ನೀವು ನೋಡ್ಬೋದು ಇಷ್ಟೇ, ಇದು ನಮ್ಮ ಚಿಕ್ಕದಾಗಿರೋ ಕೈದೋಟ. ಇಲ್ಲಿ ನಮ್ಮ ಮನೆಗೆ ಬೇಕಾಗಿರೋಂಥ ಎಲ್ಲ ತರಕಾರಿಗಳು, ಹೂವಿನ ಗಿಡಗಳು ನಾವು ಬೆಳ್ಕೋತೀವಿ. ಹಾಗೆ ಇಲ್ಲಿ ಬಂದರೆ ನಾನು ಇಲ್ಲಿ ಸ್ವಲ್ಪ ಬದನೆಕಾಯಿ ಮತ್ತು ಟೊಮೊಟೊ ಗಿಡಗಳನ್ನು ಹಾಕಿದ್ದೀನಿ. ಈ ನಾವು ಬೇಕಂದರೆ ಸೀಡ್ಸು ಅಂಗಡೀಲಿ ಸಿಗುತ್ತೆ, ಅದನ್ನ ತಂದು ಹಾಕೋಬೋದು. ತುಂಬ ಜನಕ್ಕೆ ಅಲ್ಲಿಯವರಿಗೆ ಎಲ್ಲರಿಗೂ ಗೊತ್ತಿರುತ್ತೆ ಇದು ಕುಂಬಳಕಾಯಿ ಗಿಡ. ಇದು ಸ್ವಲ್ಪ ಸ್ಪೇಸ್ ಇತ್ತು ಅಂತ ಸ್ವಲ್ಪ ನೀಟ್ ಮಾಡಿ ನಮ್ಮಮ್ಮ ಅವರು ಇಲ್ಲಿ ಮೆಣಸಿನ್ಕಾಯಿ, ಬದನೆಕಾಯಿ ಮತ್ತು ಟೊಮ್ಯಾಟೊ ಎಲ್ಲ ಹಾಕ್ಕೊಂಡಿದ್ದೀವಿ. ಜಸ್ಟ್ ನಮ್ಮ ಮನೆಗಾಗುವಷ್ಟು ಮಾತ್ರ, ಸೊ ಹೊರಗಡೆಯಿಂದ ತರೋ ಅವಶ್ಯಕತೆ ಇರೋದಿಲ್ಲ. ಸೊ ನ್ಯಾಚುರಲಾಗಿ ನಾವೇ ಬೆಳ್ಕೊಂಡು ಮನೆಗೆ ಬೇಕಾದಾಗ ಫ್ರೆಶ್ ವೆಜಿಟೇಬಲ್ಸ್ನ ನಾವು ಅಡುಗೆಗೆ ಯೂಸ್ ಮಾಡ್ಕೋಬೋದು. ಸೊ ಅಲ್ಲಿ ಸೊ ಇದಿಷ್ಟು ಮೆಣಸಿನ್ಕಾಯಿ, ಇದು ಟೊಮ್ಯಾಟೊ, ಅಲ್ಲಿ ಬದನೆಕಾಯಿ ಗಿಡ ಇದೆ.